ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಆಫ್ ಲಾಕ್ಡೌನ್ಗೆ ಮಂಡ್ಯ ನಗರ ಸಂಪೂರ್ಣ ಸ್ತಬ್ಧ. ಆತಂಕ ಮೂಡಿಸಿದ ಫ್ಲೈ ಬಸ್ಗಳು, ಅಗತ್ಯ ವಸ್ತುಗಳಲ್ಲೂ ಮುಗಿಬಿದ್ದ ಜನತೆ. ದೇಶದಾದ್ಯಂತ ಒಂದೇ ತುರ್ತು ಕರೆ ಸೇವೆ. ಮಂಡ್ಯದಲ್ಲಿ ತುರ್ತು ವಾಹನಗಳಿಗೆ ಉಸ್ತುವಾರಿ ಸಚಿವರಿಂದ ಚಾಲನೆ. ಸೇವೆ ಸದ್ಬಳಕೆ ಮಾಡಿಕೊಳ್ಳಲು ಎಸ್ಪಿ ಕರೆ. ಲಾಕ್ಡೌನ್ ಜಾರಿಯಿಂದ ಅಸಂಘಟಿತ ಕಾರ್ಮಿಕರಲ್ಲಿ ಸಂಕಷ್ಟ. ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಆಗ್ರಹ. ಮಳವಳ್ಳಿಯಲ್ಲಿ ಸಿಐಟಿಯು ಮನವಿ. ಮಲಗಿದ್ದಲೇ ಹತ್ಯೆಯಾದ ಚಿಂದಿ ಆಯುವ ಬಡಪಾಯಿ. ತಲೆಯ ಮೇಲೆ ಸೈಜುಗಲ್ಲು ಹಾಕಿ ಭೀಕರ ಹತ್ಯೆ. ಮಂಡ್ಯ ನಗರದಲ್ಲಿ ದುರ್ಘಟನೆ. ನಡು ರಸ್ತೆಯಲ್ಲಿಯೇ ಉರುಳಿಬಿದ್ದ ವಿದ್ಯುತ್ ಕಂಬಗಳು. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ನಾಗಮಂಗಲದ ಮಲ್ಲೇನಹಳ್ಳಿ ಗ್ರಾಮದ ಬಳಿ ಘಟನೆ. ಏಪ್ರಿಲ್ 28ರಿಂದ ಮೇ 12ರವರೆಗೆ 14 ದಿನಗಳ ಕಾಲ ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ತಡೆಯಲು ರಾಜ್ಯ ಸರ್ಕಾರ ಘೋಷಿಸಿರುವ ಆಫ್ ಲಾಕ್ಡೌನ್ ಮೊದಲನೇ ದಿನವಾದ ಬುಧವಾರ ಮಂಡ್ಯದಲ್ಲಿ ಯಶಸ್ವಿಯಾಯಿತು. ನಗರದಾದ್ಯಂತ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ಜನರ ಓಡಾಟ ತೀರ ವಿರಳವಾಗಿತ್ತು. 14 ದಿನಗಳ ಕಾಲ ಬಿಗಿ ಕಟ್ಟುನಿಟ್ಟಿನ ಕ್ರಮದ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವಿಧಿಸಿರುವ ಲಾಕ್ಡೌನ್ಗೆ ಮಂಡ್ಯ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಬೆಳಿಗ್ಗೆ 6ರಿಂದ 10 ಗಂಟೆಯವರೆಗೆ ಜನರು ಅವಶ್ಯಕ ಸಾಮಗ್ರಿಗಳನ್ನು ಕೊಂಡುಕೊಂಡರು. 10 ಗಂಟೆಯ ನಂತರ ಪೊಲೀಸರು ಅಂಗಡಿ ಮುಂಗಟ್ಟುಗಳ ಬಾಗಿಲು ಬಂದ್ ಮಾಡಿಸಿದರು. 11 ಗಂಟೆಯ ಸುಮಾರಿಗೆ ನಗರ ಭಾಗಶಃ ಸ್ತಬ್ಧವಾಯಿತು. ಪೊಲೀಸರು ಪ್ರಮುಖ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗಳನ್ನು ಬಂದ್ ಮಾಡಿದರು. ಗೂಡ್ಸ್ ವಾಹನಗಳನ್ನು ಹೊರತುಪಡಿಸಿದರೆ ಯಾವುದೇ ಖಾಸಗಿ ವಾಹನಗಳು ರಸ್ತೆಗೆ ಇಳಿಯಲಿಲ್ಲ. ನಿಯಮ ಮೀರಿ ರಸ್ತೆಗೆ ಬಂದವರಿಗೆ ಪೊಲೀಸರು ದಂಡ ವಿಧಿಸಿ ಎಚ್ಚರಿಕೆ ನೀಡುತ್ತಿದ್ದರು. ಈ ಮಧ್ಯೆ ವಿಮಾನ ನಿಲ್ದಾಣದಿಂದ ಬಂದ ಫ್ಲೈ ಬಸ್ಗಳು ನಗರ ಪ್ರವೇಶಿಸಿ ಪ್ರಯಾಣಿಕರನ್ನು ಇಳಿಸಿ ಹೋಗುತ್ತಿದ್ದವು. ಇದರಿಂದ ನಗರವಾಸಿಗಳು ಕೋವಿಡ್ ಪರೀಕ್ಷೆಗೆ ಒಳಗಾಗದೆ ಬೇರೆ ರಾಜ್ಯ ಅಥವಾ ದೇಶಗಳಿಂದ ಬಂದವರು ನಗರದಲ್ಲಿ ಇಳಿಯುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದರು. ಉಳಿದಂತೆ ಮೆಡಿಕಲ್ ಶಾಪ್ಗಳು ತೆರೆದಿದ್ದು ತುರ್ತು ಸೇವೆಗೆ ಅವಕಾಶವಿತ್ತು. ಅಪಘಾತ, ಕೊಲೆ, ದರೋಡೆ, ಕಳ್ಳತನ, ಅಕ್ರಮ ಚಟುವಟಿಕೆ, ಮಹಿಳೆ ಮಕ್ಕಳು, ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಅಗ್ನಿ ಅವಘಡಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಆರಂಭಿಸಿರುವ ಸಾರ್ವತ್ರಿಕ ತುರ್ತು ಕರೆ ಸಂಖ್ಯೆ 112ರ ತುರ್ತು ವಾಹನಗಳಿಗೆ ಮಂಡ್ಯದಲ್ಲಿ ಅಧಿಕೃತ ಚಾಲನೆ ದೊರೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಸಿ ನಾರಾಯಣಗೌಡ ತುರ್ತು ವಾಹನಗಳಿಗೆ ಹಸಿರು ನಿಶಾನೆ ತೋರಿದರು. ನಂತರ ಮಾತನಾಡಿದ ಅವರು, ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ತುರ್ತು ಸೇವೆಗಳಿಗೆ ದಿನದ 24 ಗಂಟೆಗಳು ಸಿದ್ಧವಿದ್ದು 112 ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಾರ್ವಜನಿಕರು ಸೇವೆ ಪಡೆಯಬಹುದು ಎಂದರು. ನಮಗೆ ಮಹಿಳಾ ಮತ್ತು ಹಿರಿಯ ನಾಗರಿಕ ರಕ್ಷಣೆ ಇತರ ಎಲ್ಲ ತುರ್ತು ಸಂದರ್ಭದಲ್ಲಿ ದಿನ 24 ಗಂಟೆ 212ಕ್ಕೆ ಕರೆ ಮಾಡಿದರೆ ತುರ್ತು ಸೇವೆ ಪಡೆಯಲಾಗುವುದು ಅಂತ. ನಂತರ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, 14 ದಿನಗಳ ಲಾಕ್ಡೌನ್ ತಾತ್ಕಾಲಿಕವಾಗಿದ್ದು ಪರಿಸ್ಥಿತಿ ಹಿಡಿತಕ್ಕೆ ಬಾರದಿದ್ದರೆ ಮತ್ತಷ್ಟು ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸಲಾಗುತ್ತದೆ ಎಂದರು. 14 ದಿನ ಲಾಕ್ಡೌನ್ ಇದೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥದ್ದು, ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಾಗೋದಕ್ಕೆ ಸಾಧ್ಯ ಎಲ್ಲ ಕಡೆ, ಅದು ಒಂದು ಕಡೆ ಮಂಡ್ಯದಲ್ಲಿ ಅಂತಲ್ಲ. ಈಗ ಲಾಕ್ಡೌನ್ ಮಾಡಿರುವಂಥ ಸಂದರ್ಭದಲ್ಲಿ
ಅದು ಹತೋಟಿಗೆ ಬರುತ್ತೆ ಯಾಕೆಂದ್ರೆ ಕಾಂಟ್ಯಾಕ್ಟ್ಸ್ ಕಟ್ ಆದ ನಂತರ ಹತೋಟಿಗೆ ಬರುತ್ತೆ ಅಂತ ಹೇಳಲಿಕ್ಕೆ. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಅಶ್ವಿನಿ ಮಾತನಾಡಿ, ತುರ್ತು ಸೇವೆಗೆ ದೇಶದಾದ್ಯಂತ ಒಂದೇ ಕರೆ ಸಂಖ್ಯೆ ನೀಡಲಾಗಿದೆ. ರಾಜ್ಯದಾದ್ಯಂತ ಬರುವ ತುರ್ತು ಕರೆಗಳನ್ನು ಸ್ವೀಕರಿಸಲು ಬೆಂಗಳೂರಿನಲ್ಲಿ ಸಾರ್ವಜನಿಕ ಸುರಕ್ಷತಾ ಪ್ರತ್ಯುತ್ತರ ಕೇಂದ್ರ ತೆರೆಯಲಾಗಿದ್ದು, ಸಾರ್ವಜನಿಕರು 112 ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಸಾಮಾನ್ಯ ಮೊಬೈಲ್ನಲ್ಲಿ 5 ಅಥವಾ 9 ಸಂಖ್ಯೆಯನ್ನು ಲಾಂಗ್ ಪ್ರೆಸ್ ಮಾಡಬಹುದು, ಅಥವಾ ಸ್ಮಾರ್ಟ್ ಫೋನಿನಲ್ಲಿ ಪವರ್ ಬಟನ್ ಅನ್ನು 3 ರಿಂದ 5 ಬಾರಿ ಪ್ರೆಸ್ ಮಾಡುವ ಮೂಲಕ ಸಹಾಯ ಪಡೆಯಬಹುದು ಎಂದರು. 112 ಏನಂತಂದ್ರೆ ಇದು ಇಟ್ ಇಸ್ ಲೈಕ್ ಯೂನಿವರ್ಸಲ್ ನಂಬರ್ ಆಲ್ ಓವರ್ ಇಂಡಿಯಾ. ತುರ್ತು ಸೇವೆಗೆ ಏನೇ ಸಮಸ್ಯೆ ಇರಲಿ ಮೊದಲು 100ಗೆ ಕಾಲ್ ಮಾಡ್ತಿದ್ರು, ಇವಾಗ ಇದು 112 ಸೇವೆಯನ್ನು ಬಳಸಬೇಕು. ಇದರಲ್ಲಿ ಯಾವುದೇ ರೀತಿ ಗಲಾಟೆ ಇರ್ಬೋದು ಅಥವಾ ಫೈರ್ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ಏನೇ ರೀತಿ ಮಹಿಳೆಯರದ್ದು ಏನೋ ದೌರ್ಜನ್ಯ ಇರ್ಬೋದು ಅಥವಾ ಈವನ್ ಚೈನ್ ಸ್ನ್ಯಾಚಿಂಗ್ ಎನಿಥಿಂಗ್. ಈ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್, ಎಚ್ಎಸ್ ಮಂಜು, ಚಂದ್ರಶೇಖರ್ ಶಂಗಾಳಿ, ಧನಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಾದ್ಯಂತ ಜನತಾ ಕರ್ಫ್ಯೂ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮಂಗಳವಾರವೇ ಮದ್ಯ ಖರೀದಿಸಿ ಶೇಖರಿಸಿಕೊಂಡಿದ್ದರಿಂದ ಮಂಡ್ಯ ನಗರದ ಬಹುತೇಕ ಬಾರ್ಗಳು ಬುಧವಾರ ಬೆಳಗ್ಗೆ ಗ್ರಾಹಕರಿಲ್ಲದೆ ಬಿಕೋ ಎನ್ನುತ್ತಾ ಇದ್ವು. ಕೋವಿಡ್ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಘೋಷಣೆ ಮಾಡಿದೆ. ಬೆಳಿಗ್ಗೆ 6ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಜೊತೆಗೆ ಲಿಕ್ಕರ್ ಖರೀದಿಗೂ ಸರ್ಕಾರ ಅನುಮತಿ ನೀಡಿದ್ದರೂ, ದುಗುಡ ತಾಳಲಾರದ ಮದ್ಯಪ್ರಿಯರು ಮಂಗಳವಾರ ಸಂಜೆಯೇ ಲಿಕ್ಕರ್ ಖರೀದಿಸಿ ಶೇಖರಿಸಿಕೊಂಡಿದ್ದರು. ಇದರಿಂದಾಗಿ ಬುಧವಾರ ಮಂಡ್ಯ ನಗರದ ಜೀವನ್ ಬಾರ್, ಮಾರ್ತಾಂಡ ಬಾರ್, ನಾಗಣ್ಣ ವೈನ್ಸ್, ವಿಜಯ ಬಾರ್, ಮಧುಲೋಕ ಸೇರಿದಂತೆ ಎಲ್ಲಾ ವೈನ್ ಶಾಪ್ಗಳು ಗ್ರಾಹಕರಿಲ್ಲದೆ ಬಣಗುಡುತ್ತಿದ್ದವು. ಕೆಲವು ಮದ್ಯದಂಗಡಿಗಳಲ್ಲಿ ಮಾತ್ರ ಬೆರಳೆಣಿಕೆಯಷ್ಟು ಗ್ರಾಹಕರು ಮದ್ಯ ಖರೀದಿ ಮಾಡಿದರು. ಮಳವಳ್ಳಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಐಟಿಯು ನಿಯೋಗ ತಹಶೀಲ್ದಾರ್ ವಿಜಯಣ್ಣರವರನ್ನ ಭೇಟಿಯಾಗಿ ಸರ್ಕಾರ ಘೋಷಿಸಿರುವ ಲಾಕ್ಡೌನ್ನಿಂದಾಗಿ ರಾಜ್ಯದ ಸಂಘಟಿತ ಅಸಂಘಟಿತ ಸ್ಕೀಮ್ ನೌಕರರು, ಗುತ್ತಿಗೆ ಹೊರಗುತ್ತಿಗೆ ಹಾಗೂ ವಲಸೆ ಕಾರ್ಮಿಕರು ಎದುರಿಸಬಹುದಾದ ಸಂಕಷ್ಟಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಲಾಯಿತು. ಸರ್ಕಾರದ ಈ ಪ್ರಕಟಣೆಯಿಂದ ದೈನಂದಿನ ಆದಾಯ ಕಳೆದುಕೊಳ್ಳುವ ಆಟೋ, ಟ್ಯಾಕ್ಸಿ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಮನೆ ಕೆಲಸಗಾರರು, ವಿವಿಧ ವಾಣಿಜ್ಯ ಸಂಕೀರ್ಣಗಳಲ್ಲಿ ಹಾಗೂ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅಮಾಲಿ, ಬಿಡಿ, ಟೈಲರ್ ಮುಂತಾದಂತಹ ಹಲವು ಅಸಂಘಟಿತ ಕಾರ್ಮಿಕರಿಗೆ ಕೂಡಲೇ 10,000 ರೂಪಾಯಿಗಳ ಪರಿಹಾರ ಘೋಷಿಸಬೇಕು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾದ ಎಲ್ಲ ಕಾರ್ಮಿಕರಿಗೆ ವಾರಕ್ಕೆ 2,000ದಂತೆ ತಿಂಗಳಿಗೆ 8,000 ರೂಪಾಯಿಗಳನ್ನು ಮುಂದಿನ 6 ತಿಂಗಳು ನೀಡಬೇಕು ಮತ್ತು ಕೂಡಲೇ ಕೋವಿಡ್ ಕಲ್ಯಾಣ ಯೋಜನೆಯನ್ನು ಕಟ್ಟಡ ಕಾರ್ಮಿಕರಿಗೆ ಒದಗಿಸಬೇಕು. ವಾರ್ಷಿಕ 5 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ಪರಿಹಾರ ಧನ ನೀಡಬೇಕು. ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 ಕೆಜಿ ಆಹಾರ ಧಾನ್ಯವನ್ನು 6 ತಿಂಗಳ ಅವಧಿಗೆ ಪಡಿತರ ವ್ಯವಸ್ಥೆಯ ಮೂಲಕ ಉಚಿತವಾಗಿ ಹಂಚಲು ಸರ್ಕಾರ ತೀರ್ಮಾನಿಸಬೇಕು ಎಂದು ಒತ್ತಾಯಿಸಿದರು. ಲಾಕ್ಡೌನ್ ಘೋಷಿಸುವುದರ ಜೊತೆಗೆ ಎಲ್ಲಾ ಕೋವಿಡ್ನ ಮುಂಚೂಣಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯಕ್ಕಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಇರುವಂಥ ರೀತಿಯಲ್ಲಿ ಆಗಬೇಕು. ಅವ್ರಿಗೆ ಲಸಿಕೆಗಳು ಶೀಘ್ರ ಸಿಗುವಂಗಾಗಬೇಕು, ಆಕ್ಸಿಜನ್ ಸಿಗುವಂಗಾಗಬೇಕು. ನಿಯೋಗದಲ್ಲಿ ತಿಮ್ಮೇಗೌಡ, ರಾಮಕೃಷ್ಣ, ಮಹದೇವಮ್ಮ, ಲತಾ, ಕುಮಾರ್ ಭಾಗವಹಿಸಿದ್ದರು. ಇದ್ದಕ್ಕಿದ್ದಂತೆ ವಿದ್ಯುತ್ ಪ್ರವಹಿಸುತ್ತಿದ್ದ 3 ವಿದ್ಯುತ್ ಕಂಬಗಳು ರಸ್ತೆಗೆ ಉರುಳಿ ಬಿದ್ದುದನ್ನ ಕಂಡು ಸಾರ್ವಜನಿಕರೇ ಖುದ್ದಾಗಿ ಚೆಸ್ಕಾಂ ಇಲಾಖೆಗೆ ಫೋನಾಯಿಸಿ ಕರೆಂಟ್ ತೆಗೆಸಿದ ಪರಿಣಾಮ ದೊಡ್ಡ ವಿದ್ಯುದಾಘಾತ ತಪ್ಪಿದ ಘಟನೆ ನಾಗಮಂಗಲ ತಾಲೂಕಿನ ಕೆ ಮಲ್ಲೇನಹಳ್ಳಿ ಗ್ರಾಮದ ಬಳಿ ಜರುಗಿದೆ. ಕಳೆದ 3 ದಿನಗಳಿಂದ 1 ಭಾಗದ 3 ವಿದ್ಯುತ್ ಕಂಬಗಳು ರಸ್ತೆಯ ಪಕ್ಕಕ್ಕೆ ವಾಲಿದ್ದು ಅಲ್ಲಿನ ಜನ ಚೆಸ್ಕಾಂ ಇಲಾಖೆಯ ಗಮನಕ್ಕೆ ತಂದಿದ್ದರು. ಕೆಆರ್ಪೇಟೆ ಕಡೆಯಿಂದ ಸೌದೆ ತುಂಬಿಕೊಂಡು ಬಂದ ಲಾರಿಯೊಂದು ರಸ್ತೆಯ ಮಧ್ಯದಲ್ಲಿ ಹಾದು ಹೋಗಿದ್ದ ತಂತಿಯೊಂದನ್ನು ಕಿತ್ತುಕೊಂಡು ಹೋಗಿದೆ. ಅದೇ ರಸ್ತೆಯಲ್ಲಿ ಮತ್ತೊಂದು ಲಾರಿ ಬರುತ್ತಿದ್ದಾಗ ವಿದ್ಯುತ್ ಪ್ರವಹಿಸುತ್ತಿದ್ದ 3 ಕಂಬಗಳು ಉರುಳು ಬೀಳುತ್ತಿದ್ದಂತೆ ಲಾರಿಯ ಚಾಲಕ ತಕ್ಷಣ ಬ್ರೇಕ್ ಹಾಕಿ ನಿಲ್ಲಿಸಿದ್ದಾರೆ. ಕೆ ಮಲ್ಲೇನಹಳ್ಳಿ ಗ್ರಾಮದ ಅನೇಕ ಮನೆಗಳಲ್ಲಿ ಭಾರೀ ಶಬ್ದವೊಂದು ಹೊರಬಿದ್ದಿದೆ. ವೃತ್ತದಲ್ಲಿದ್ದ ಜನ ಘಟನೆ ಕಂಡು ಬೆಚ್ಚು ಬಿದ್ದಿದ್ದು 2 ಭಾಗಗಳಿಂದ ಬರುತ್ತಿದ್ದ ವಾಹನ ಚಾಲಕರನ್ನು ತಡೆದು ಆಗಬಹುದಾಗಿದ್ದ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ತಕ್ಷಣವೇ ಚೆಸ್ಕಾಂ ಇಲಾಖೆಗೆ ಫೋನಾಯಿಸಿ ಆ ರಸ್ತೆಯ ವಿದ್ಯುತ್ ಕಡಿತಗೊಳಿಸಲು ಮನವಿ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಚೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸರಿಪಡಿಸುವುದರಲ್ಲಿ ತಲ್ಲೀನರಾಗಿದ್ದರು.
ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕೆ ಮಲ್ಲೇನಹಳ್ಳಿ ಗ್ರಾಮದ ಬಳಿ ಕೆಸಿಪ್ ಸಂಸ್ಥೆ ವತಿಯಿಂದ ಬೆಂಗಳೂರು ಜಲಸೂರು ರಸ್ತೆ ಕಾಮಗಾರಿಯೊಂದು ನಡೆಯುತ್ತಿದ್ದು ರಸ್ತೆ ಪಕ್ಕದಲ್ಲಿ ಚರಂಡಿ ಕಾಮಗಾರಿಗೆಂದು ಮಣ್ಣು ತೆಗೆದಿದ್ದು ಮಣ್ಣು ಕುಸಿತದಿಂದ ಕಂಬಗಳು ಬೀಳಲು ಕಾರಣವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಕಳೆದ 40 ವರ್ಷಗಳಿಂದ ನಾಗಮಂಗಲದ ಛತ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿಯಿಂದ ಹನುಮಂತೋತ್ಸವದವರೆಗೆ 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತಿದ್ದ ರಾಮ ಪಟ್ಟಾಭಿಷೇಕವು ಕೊರೋನಾ ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಸರಳ ಮತ್ತು ಸಂಪ್ರದಾಯಬದ್ಧವಾಗಿ ನೆರವೇರಿತು. ವೇದ ಬ್ರಹ್ಮಶ್ರೀ ನಂಜುಂಡ ಭಟ್ಟರ ಸಾರಥ್ಯದಲ್ಲಿ ಬೆಳಗಿನ ಜಾವ ಸಕಲ ವೇದಗಳೊಂದಿಗೆ ಶ್ರೀರಾಮ ಸಮೇತ ಸೀತಾದೇವಿ ಹನುಮಂತನಿಗೆ ಅಭಿಷೇಕ ಮಾಡಲಾಯಿತು. ನಂತರ ಹೂವಿನ ಅಲಂಕಾರ ಮಾಡಿ ಆಗಮಿಸಿದ್ದ 10 ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಓದಕ ಸ್ನಾನ ಸಮರ್ಪಯಾಮಿ ಈ ಸಂದರ್ಭದಲ್ಲಿ ಭಾಸ್ಕರ್ ಭಟ್ ನಾಗರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭತ್ತ ರಾಗಿಯನ್ನ ಸರ್ಕಾರ ಖರೀದಿ ಮಾಡಿ 6 ತಿಂಗಳಾದರೂ ಇನ್ನೂ ಸಂಪೂರ್ಣ ಹಣ ಪಾವತಿ ಮಾಡದೆ ವಿಳಂಬ ಮಾಡುವ ರೈತ ವಿರೋಧಿ ನೀತಿಗಳನ್ನ ಕೈಬಿಟ್ಟು ಶೀಘ್ರವಾಗಿ ರೈತರಿಗೆ ಹಣ ಪಾವತಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ಮಳವಳ್ಳಿಯಲ್ಲಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ರಾಗಿ ಖರೀದಿ ಮಾಡಿ ರೈತರ ಉದ್ಧಾರ ಮಾಡುತ್ತೇವೆ ಎಂದು ಹೇಳಿ ರೈತರನ್ನು ಸಂಕಷ್ಟಕ್ಕೆ ದೂಡಿದ್ದಾರೆ. ಬೆಳೆ ಬೆಳೆಯಲು ಮಾಡಿದ ಸಾಲಕ್ಕೆ ಬಡ್ಡಿ ಗಗನ ಮುಟ್ಟುತ್ತಿದೆ. ಸಾಲಗಾರರ ಒತ್ತಡ ಹೆಚ್ಚಾಗುತ್ತಿದೆ. ವ್ಯವಸಾಯ ಮಾಡಲು ಹಣವಿಲ್ಲದೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುವಂತಾಗಿದೆ. ಮತ್ತೊಂದು ಕಡೆ ಕೊರೋನಾ ಸಂಕಷ್ಟ ಹಾಗೂ ಸರ್ಕಾರದ ಬೇಜವಾಬ್ದಾರಿತನದ ಪರಿಣಾಮ, ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಹಾಗೂ ಬೆಂಬಲ ಬೆಲೆ ಇಲ್ಲದ ಪರಿಣಾಮ ರೈತರಿಗೆ ಗಾಯದ ಮೇಲೆ ಬರೆಳೆದಂತಾಗಿದೆ. ಜೀವನವನ್ನು ನಡೆಸಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಕೃಷಿ ರಂಗಕ್ಕೆ ಒಂದು ಚೈತನ್ಯವನ್ನು ತುಂಬಿ ರೈತರು ಬೆಳೆದಂತಹ ಎಲ್ಲಾ ಬೆಳೆಗಳಿಗೂ ಒಂದು ವೈಜ್ಞಾನಿಕವಾದಂತಹ ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ರೈತರನ್ನ ರಕ್ಷಣೆ ಮಾಡೋದ್ರ ಬದಲಾಗಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಸರಬರಾಜು ಮಾಡಿರ್ತಕ್ಕಂತಹ ರಾಗಿ ಮತ್ತು ರೈತರ ಸಾಲ ಮನ್ನಾ ಮಾಡಿ ಅವರ ಕುಟುಂಬದ ಖಾತೆಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಹಣ ಜಮಾ ಮಾಡಬೇಕು. ಪ್ರತಿ ತಿಂಗಳು ಕನಿಷ್ಠ 30 ಕೆಜಿ ರೇಷನ್ ಹಾಗೂ ಅಗತ್ಯ ವಸ್ತುಗಳನ್ನು ಪೂರೈಸಬೇಕು ಎಂದು ಅವರು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಹನುಮೇಗೌಡ, ಸ್ವಾಮಿ ರವಿ, ಹನುಮಂತು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಈದ್ಗಾ ಮೈದಾನದ ಬಳಿ ರಾತ್ರಿ ವೇಳೆ ಮಲಗಿದ್ದ ವ್ಯಕ್ತಿಯೊಬ್ಬನ ತಲೆಯ ಮೇಲೆ ದುಷ್ಕರ್ಮಿಗಳು ಕಲ್ಲು ಎತ್ತಿ ಹಾಕಿ ದಾರುಣವಾಗಿ ಕೊಲೆಗೈದಿರುವ ಘಟನೆ ನಡೆದಿದೆ. ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಹಾಯುತ್ತಿದ್ದ ವ್ಯಕ್ತಿ ಮಾದಪ್ಪ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಸ್ಥಳಕ್ಕೆ ಎಎಸ್ಪಿ ಧನಂಜಯ್, ಡಿವೈಎಸ್ಪಿ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಂಡ್ಯ ಮಿಮ್ಸ್ಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯಾದ್ಯಂತ ಇಂದಿನಿಂದ 14 ದಿನಗಳ ಕಾಲ ಜನತಾ ಕರ್ಫ್ಯೂ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ರು. ಮಾರುಕಟ್ಟೆಗಳಲ್ಲಿ ವಸ್ತುಗಳನ್ನು ಕೊಳ್ಳಲು ಕೊರೋನಾ ನಿಯಮಗಳನ್ನು ಮರೆತ ಜನ ರಸ್ತೆಗಳಲ್ಲಿ ಕಿಕ್ಕಿರಿದು ತುಂಬಿದ್ರು. ಜನತಾ ಕರ್ಫ್ಯೂ ಘೋಷಣೆ ಮಾಡಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ 4 ಗಂಟೆಗಳ ಕಾಲ ಅಗತ್ಯ ವಸ್ತುಗಳ ಖರೀದಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದರು. ಜನ ಮಾತ್ರ ಇಂದೇ ಕೊನೆ ದಿನ ಎನ್ನುವಂತೆ ವಸ್ತುಗಳನ್ನು ಕೊಳ್ಳಲು ಕೋವಿಡ್ ನಿಯಮಗಳನ್ನು ಮೀರಿ ಒಬ್ಬರ ಮೇಲೊಬ್ಬರು ಬಿದ್ದು ವಸ್ತುಗಳನ್ನು ಕೊಂಡರು. ಅಲ್ಲಲ್ಲಿ ಪೊಲೀಸರು ಅಂತರ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡುತ್ತಿದ್ದರು. ಇದಾವುದನ್ನು ಲೆಕ್ಕಿಸದ ಜನ ಖರೀದಿಗಾಗಿ ಮುಗಿ ಬೀಳುತ್ತಿದ್ದುದು ಅಪಾಯಕ್ಕೆ ಆಹ್ವಾನ ನೀಡಿದಂತಿತ್ತು. ರಾಜ್ಯ ಸರ್ಕಾರ 14 ದಿನಗಳ ಕಾಲ ಕರ್ಫ್ಯೂ ಘೋಷಣೆ ಮಾಡಿರುವುದರಿಂದ ನಾಗಮಂಗಲ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತು. ಪಟ್ಟಣದ ಟಿಬಿ ಬಡಾವಣೆ ಸೇರಿದಂತೆ ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿದರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದವು. ಅಲ್ಲೊಂದು ಇಲ್ಲೊಂದು ಸರಕು ಸಾಗಾಣಿಕೆ ವಾಹನ ಮತ್ತು ದ್ವಿಚಕ್ರ ವಾಹನಗಳು ಓಡಾಡುತ್ತಿದ್ದನ್ನು ಬಿಟ್ಟರೆ ಸದಾ ಜನರಿಂದ ತುಂಬಿರುತ್ತಿದ್ದ ಮಾರ್ಕೆಟ್ ರಸ್ತೆ, ಮಂಡ್ಯ ರಸ್ತೆ, ಸಂತೆ ಬೀದಿ, ಕೆಎಸ್ಟಿ ರಸ್ತೆ ಬಿಕೋ ಎನ್ನುತ್ತಿತ್ತು. ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ನಿಲುಗಡೆಯಾಗಿತ್ತು. ಸದಾ ಜನರಿಂದ ಗಿಜುಗಿಡುತ್ತಿದ್ದ ಎಆರ್ಟಿಒ ಕಚೇರಿ ನೌಕರರು ಹಾಜರಿದ್ದರೂ ಸಾರ್ವಜನಿಕರಿಲ್ಲದೆ ಬಿಕೋ ಎನ್ನುತ್ತಿತ್ತು.
ಮಿನಿ ವಿಧಾನಸೌಧದಲ್ಲಿ ನೌಕರರು ಬಾಕಿ ಉಳಿದಿದ್ದ ಕೆಲಸಗಳಲ್ಲಿ ನಿರತರಾಗಿದ್ದರು. ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರಿ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಎಂದಿನಂತೆ ಕಾರ್ಯನಿರ್ವಹಿಸಿದರಾದರೂ ಗ್ರಾಹಕರ ಸಂಖ್ಯೆ ಕ್ಷೀಣಿಸಿತ್ತು. ಎಟಿಎಂಗಳು ಸಹ ಬಣಗುಡುತ್ತಿದ್ದವು. ಇಡೀ ದೇಶವಷ್ಟೇ ಅಲ್ಲದೆ ವಿಶ್ವವನ್ನೇ ಕಾಡುತ್ತಿರುವ ಕೋವಿಡ್ ಎರಡನೇ ಅಲೆಯನ್ನು ನಿಯಂತ್ರಿಸಲು ಕೋವ್ಯಾಕ್ಸಿನ್ ಲಸಿಕೆ ತುಂಬಾ ಪರಿಣಾಮಕಾರಿಯಾಗಿದ್ದು ತಾಲೂಕಿನ ಪ್ರತಿಯೊಬ್ಬರೂ ಈ ಲಸಿಕೆಯನ್ನ ಪಡೆಯುವ ಮೂಲಕ ತಮ್ಮ ಆರೋಗ್ಯ ರಕ್ಷಣೆಗೆ ಮುಂದಾಗಬೇಕೆಂದು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಳವಳ್ಳಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ನ ಮೊದಲ ಹಂತದ ಲಸಿಕೆ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವ್ಯಾಕ್ಸಿನ್ ಲಸಿಕೆಯನ್ನು ಜನರಿಗೆ ಉಚಿತವಾಗಿ ಒದಗಿಸುವ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉತ್ತಮ ಕೆಲಸ ಮಾಡಿದ್ದು, ಜನರು ತಪ್ಪದೇ ಎರಡು ಹಂತದಲ್ಲಿ ಲಸಿಕೆಯನ್ನು ಪಡೆಯುವ ಮೂಲಕ ಮಹಾಮಾರಿ ಕೊರೋನಾ ಸೋಂಕು ನಿಯಂತ್ರಿಸಲು ಮುಂದಾಗಬೇಕೆಂದು ಕರೆ ನೀಡಿದರು. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಹರಡ್ತಾ ಇದೆ, ಅದನ್ನು ತಡೆಗಟ್ಟಲಿಕ್ಕೆ ಇದು ಬಹಳ ಉಪಕಾರಿಯಾಗಿದೆ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಲಸಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನ ಎಲ್ಲ ಮಹಾಜನತೆಗಳಲ್ಲಿ ನಾನು ಕೈ ಜೋಡಿಸಿ. ಈಗಿನ ಜನತಾ ಕರ್ಫ್ಯೂನಲ್ಲಿ ಆಹಾರ ಸಾಮಗ್ರಿಗಳ ಖರೀದಿಗೆ ಅವಕಾಶ ನೀಡಿರುವುದರಿಂದ ಆಹಾರ ಕಿಟ್ ವಿತರಣೆ ಅಗತ್ಯವಿಲ್ಲ ಎಂದ ಶಾಸಕರು, ಒಂದು ವೇಳೆ ಯಾರಿಗಾದರೂ ಆಹಾರದ ಸಮಸ್ಯೆ ಉಂಟಾಗಿರುವುದನ್ನು ತನ್ನ ಗಮನಕ್ಕೆ ತಂದರೆ ಅಂತಹವರಿಗೆ ಆಹಾರದ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಧಾ ನಾಗರಾಜು, ನಂದಕುಮಾರ್, ಮಲ್ಲೇಗೌಡ, ವೀರಭದ್ರಪ್ಪ ಹಾಜರಿದ್ದರು. ಜನತಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ಹಲಗೂರಿನಲ್ಲಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದು, ಮಂಡ್ಯ ಜಿಲ್ಲೆಯ ಗಡಿ ಭಾಗವಾದ ದಳವಾಯಿ ಕೋಡಿಹಳ್ಳಿಯಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿದ್ದು, ಬೆಂಗಳೂರಿನಿಂದ ತಮ್ಮ ತಮ್ಮ ಗ್ರಾಮಗಳಿಗೆ ಬರುತ್ತಿದ್ದ ಸಾರ್ವಜನಿಕರನ್ನ ಅಡ್ಡಗಟ್ಟಿ ಪರಿಶೀಲಿಸಿ ಅವಶ್ಯಕತೆ ಇದ್ದರೆ ಮಾತ್ರ ಬಿಟ್ಟು ಮಿಕ್ಕವರನ್ನ ಪೊಲೀಸರು ವಾಪಸ್ ಕಳುಹಿಸುತ್ತಿದ್ದ ದೃಶ್ಯ ಕಂಡುಬಂದಿದೆ. ಹಲಗೂರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಮಾತನಾಡಿ, ಕೊರೋನಾ ವೈರಸ್ ಹೆಚ್ಚುತ್ತಿರುವುದರಿಂದ ಹಲಗೂರು ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು, ಅಂಗಡಿ ಮಾಲೀಕರು ಬಾಗಿಲುಗಳನ್ನು ಬಂದ್ ಮಾಡಿರುವುದು ಒಳ್ಳೆಯದು ಎಂದರು. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ನಿಗದಿತ ಸಮಯದಲ್ಲಿ ಹಾಕಿ ಜನರು ಸುದಾ ಈ ಕೊರೋನಾ ಮಾರಿಯನ್ನು ಓಡಿಸ್ಬೇಕು ಅಂತಕ್ಕಂಥ ಎಚ್ಚೆತ್ಕೊಂಡು ಇವತ್ತು ಬಂದ್ನ ಏನು ಜನತಾ ಕರ್ಫ್ಯೂ ಏನಿದೆ ಅದನ್ನು ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಕೋವಿಡ್ ಇರಲಿ ಅಥವಾ ಇತರೆ ಸಮಸ್ಯೆ ಇರಲಿ, ಸಮಗ್ರ ಆರೋಗ್ಯ ಸುರಕ್ಷತೆಯನ್ನು ಖಾತ್ರಿ ಮಾಡಿ ಜನರಲ್ಲಿ ಬದುಕುವ ಭರವಸೆಯನ್ನು ಮೂಡಿಸಬೇಕು ಎಂದು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘಟನೆ ಮಳವಳ್ಳಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ರವಾನೆ ಮಾಡಿ ಪತ್ರ ಚಳುವಳಿ ನಡೆಸಿತು. ಪಡಿತರ ವ್ಯವಸ್ಥೆಯನ್ನು ಸಾರ್ವತ್ರೀಕರಿಸಿ ಪಡಿತರ ಕಡಿತಗೊಳಿಸಿದ್ದನ್ನು ಹಿಂತೆಗೆದುಕೊಳ್ಳಿ, ಪ್ರತಿ ಬಡ ಕುಟುಂಬಕ್ಕೆ 10,000 ರೂಪಾಯಿಗಳನ್ನು ನೀಡಿ, ಜೊತೆಗೆ 30 ಕೆಜಿ ಅಕ್ಕಿ, ಇತರೆ ಆಹಾರ ಧಾನ್ಯಗಳನ್ನು ನೀಡಬೇಕು. ಬೀದಿ ಬದಿ ವ್ಯಾಪಾರಸ್ಥರು, ಅಸಂಘಟಿತ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ರೈತರ ಹಿತರಕ್ಷಣೆ ಮಾಡಲು ಆರ್ಥಿಕ ಭದ್ರತೆ ಒದಗಿಸಬೇಕು ಎಂದು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ದೇವಿ ಒತ್ತಾಯಿಸಿದರು. ಚಳುವಳಿಯಲ್ಲಿ ಸುಶೀಲಾ, ಗೌರಮ್ಮ, ಉಮಾ ಉಪಸ್ಥಿತರಿದ್ದರು. ಸರ್ಕಾರ ರಾಜ್ಯದಾದ್ಯಂತ ಕಟ್ಟುನಿಟ್ಟಿನ ಲಾಕ್ಡೌನ್ ನಿಯಮಗಳನ್ನು ಜಾರಿಗೆ ತಂದಿರುವುದರಿಂದ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕೇಂದ್ರದಲ್ಲಿ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಜನ ಸರತಿ ಸಾಲಿನಲ್ಲಿ ನಿಂತಿದ್ರು. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದ ಜನ ಅಗತ್ಯ ವಸ್ತುಗಳನ್ನು ಕೊಂಡರು. ನಂತರ ಪೊಲೀಸರೊಂದಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಓಂಕಾರಪ್ಪ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ನಂತರ ಪಂಚಾಯಿತಿ ಸಿಬ್ಬಂದಿಗಳೊಂದಿಗೆ ಹೋಬಳಿ ಕೇಂದ್ರದ ಹಲವಾರು ಕಡೆ ಸ್ಯಾನಿಟೈಸರ್ ಸಿಂಪಡಿಸಲಾಯಿತು. ಉಪಾಧ್ಯಕ್ಷ ಮಹೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗಡಿಗಳನ್ನು ಮುಚ್ಚಿ ಸಹಕರಿಸುವಂತೆ ಅಂಗಡಿ ಮಾಲೀಕರನ್ನು ಮನವಿ ಮಾಡುತ್ತಿದ್ದುದು ಕಂಡುಬಂತು. ಮತ್ತೊಮ್ಮೆ ಹೆಡ್ಲೈನ್ಸ್. ಆಫ್ ಲಾಕ್ಡೌನ್ಗೆ ಮಂಡ್ಯ ನಗರ ಸಂಪೂರ್ಣ ಸ್ತಬ್ಧ. ಆತಂಕ ಮೂಡಿಸಿದ ಫ್ಲೈಬಸ್ಗಳು, ಅಗತ್ಯ ವಸ್ತು ಕೊಳ್ಳಲು ಮುಗಿಬಿದ್ದ ಜನತೆ. ದೇಶದಾದ್ಯಂತ ಒಂದೇ ತುರ್ತು ಕರೆ ಸೇವೆ. ಮಂಡ್ಯದಲ್ಲಿ ತುರ್ತು ವಾಹನಗಳಿಗೆ ಉಸ್ತುವಾರಿ ಸಚಿವರಿಂದ ಚಾಲನೆ. ಸೇವೆ ಸದ್ಬಳಕೆ ಮಾಡಿಕೊಳ್ಳಲು ಎಸ್ಪಿ ಕರೆ. ಲಾಕ್ಡೌನ್ ಜಾರಿಯಿಂದ ಅಸಂಘಟಿತ ಕಾರ್ಮಿಕರಲ್ಲಿ ಸಂಕಷ್ಟ. ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಆಗ್ರಹ. ಮಳವಳ್ಳಿಯಲ್ಲಿ ಸಿಐಟಿಯು ಮನವಿ. ಮರಗಿತ್ತಲೆ ಹತ್ಯೆಯಾದ ಚಿಂದಿ ಆಯುವ ಬಡಪಾಯಿ. ತಲೆಯ ಮೇಲೆ ಸೈಜುಗಲ್ಲು ಹಾಕಿ ಭೀಕರ ಹತ್ಯೆ. ಮಂಡ್ಯ ನಗರದಲ್ಲಿ ದುರ್ಘಟನೆ. ನಡು ರಸ್ತೆಯಲ್ಲಿಯೇ ಉರುಳಿ ಬಿದ್ದ ವಿದ್ಯುತ್ ಕಂಬಗಳು. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ನಾಗಮಂಗಲದ ಮಲ್ಲೇನಹಳ್ಳಿ ಗ್ರಾಮದ ಬಳಿ ಘಟನೆ.
ಇದಿಷ್ಟು ಇವತ್ತಿನ ಸುದ್ದಿಗಳು. ನಾವು ಮಾಸ್ಕ್ ಬಳಸ್ತಾ ಇದ್ದೀವಿ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೋತಾ ಇದ್ದೀವಿ, ಹಾಗೆ ಸ್ಯಾನಿಟೈಸರ್ನ ಕೂಡ ಬಳಸ್ತಾ ಇದ್ದೀವಿ. ನೀವು ಕೂಡ ಮಾಸ್ಕ್ ಬಳಸಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ, ಹಾಗೆ ಆಗಾಗ್ಗೆ ಸ್ಯಾನಿಟೈಸರನ್ನು ಬಳಸಿ ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.